ದಿನಕ್ಕೆ ಸಲ್ಲುವಾಶ್ರಿ ಶುಭಕೃತೋ ನಾಮ ಸಂವತ್ಸರೇ ಶುಭ ನಕ್ಷತ್ರೇ ಶುಭ ಯೋಗೇ ಶುಭ ಕರ್ಣೇ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯ ಯಜಮಾನಸ್ಯ ಸಹ ಕುಟುಂಬ ವರ್ಗಸ್ಯ ಕ್ಷೇಮ ಸ್ಥೈರ್ಯ ವೀರ್ಯ ಅಭಯಾಯ ಆರೋಗ್ಯಾದಿ ಸಕಲ ಸಂಪ್ರದಾದಂಚ ನವನವಾದಿತ ತಾಪತ್ರಯ ನಿವಾರಣಾರ್ಥ ಜನಕನಕ ವಸ್ತು ವಾಹನಾದಿ ವೃತ್ತ ಗುರುಲಿಂಗ ಜಂಗಮ ವರ ಪ್ರಸಂಗ ಜನ್ಮ ನಕ್ಷತ್ರ ಜನ್ಮರಾಶಿ ನಾಮ ನಕ್ಷತ್ರ ನಾಮರಾಶಿ ಕಂಠ ಅರಹ ಓಂ ನಮೋ ಭಗವತೇ ರುದ್ರಾಯ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಸಂಭಕ್ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ಪರಾಂತಕಾಯ ಲಕ್ಷ್ಮಿಕಾಲಾಯ ಕಾಲಾಗ್ರುದ್ಧಾಯ ನೀಲಕಂಠಾಯ ಮುಕ್ತಂಜಯೇಶ್ವರಾಯ ಶ್ರೀಮನ್ ಮಹಾದೇವಾಯ ಮಹಾ ಪ್ರಕಷ್ಟಪಾಪನಾಶಾಯ ಪ್ರಕಷ್ಟಾಫಲ ಸಿದ್ಧಯೇ ಪ್ರದರ್ಶನ ಕರೋಮೀಶಾ ಪ್ರಸೀದ ಸಮೇಶ್ವರ ಜಯ ನಮಃ ಪಾರ್ವತಿ ಜಯ ವಾ ಮಹಾದೇವ ನಮಃ ಪಾರ್ವತಿ ಒಂದು ವರ್ಗದಲ್ಲಿದ್ದರೂ ಕೂಡ ಅವರೇ ರೆಕಗ್ನೈಸ್ ಮಾಡಿ ಹೇಳ್ತಾರೆ, ಇಲ್ಲ ನಮ್ಮದು ಇಂಥ ನಮ್ಮದೇ ಒಂದು ಜಾಸ್ತಿ, ನಮ್ಮದೇ ಜನಾಂಗದ್ದು ಜಾಸ್ತಿ ಆಗಿದೆ ಸಂಖ್ಯೆ. ಅದಕ್ಕಾಗಿ ಎಲ್ಲ ಕಡೆಯಿಂದನೂ ಎಲ್ಲ ವರ್ಗಗಳಲ್ಲೂ ಇಲ್ಲಿ ಪ್ರಜಾ ಪ್ರತಿನಿಧಿ ಸಭೆಯಲ್ಲಿ ಅವರ ಒಂದು ಪ್ರತಿನಿಧಿ ಇರಬೇಕು ಅಂತ ಅವರೇ ಮೊದಲನೇದಾಗಿ ಎತ್ತಿದ್ದರು. ಸೊ ನಿಮ್ಮ ಡ್ಯಾಮ್ಗೆ ಇಬ್ಬರು ಭಾಳ ಪ್ರಮುಖರು, ಅವರ ಪಾತ್ರ ಇದೆ ಡ್ಯಾಮಲ್ಲಿ. ಸೊ ಅವರಿಬ್ಬರು ಸ್ಮರಿಸುತ್ತಾ ಮುಂದೆ ಹೋಗ್ತಾ ಇತಿಹಾಸದ ಬಗ್ಗೆ ಮಾತಾಡಿದ್ದೀವಿ. ಈಗಿನ ಕಾಲದಲ್ಲಿ, ಪ್ರೆಸೆಂಟ್ ಕಾಲದಲ್ಲಿ ನಾವು ಮಾತಾಡಬೇಕಾಗಿದೆ. ನಿಮ್ಮ ಭಾಗದಲ್ಲಿ ನಿಮ್ಮ ಗ್ರಾಮ ಭಾಳ ಅದ್ಭುತ ಸೌಂದರ್ಯವಾದ ಪ್ರಕೃತಿ ವಾತಾವರಣ ನೋಡೋಕ್ಕೆ ಭಾಳ ಸಂತೋಷ ಆಗುತ್ತೆ. ಈಗಲೇ ಅಲ್ಲಿ ಶೇಷಮರಾಜ್ಪುರದಿಂದ ಇಲ್ಲಿಗೆ ಬರುವಾಗ ಸುತ್ತ ನೋಡ್ತಾ ಬರೀ ಹಸಿರು ಹಸಿರು ಕಾಣ್ತಾ ಇತ್ತು. ಅದು ಭಾಳ ನಿಜವಾಗ್ಲೂ ಸಂತೋಷದ ವಿಷಯ. ನಮಗೆಲ್ಲ ನಗರದಲ್ಲಿ ಬೆಳೆದಿರೋರಿಗೆ ಇಂಥ ಒಂದು ವಾತಾವರಣ ನೋಡೋದು ಯಾವಾಗಲೂ ಭಾಳ ಸಂತೋಷದ ವಿಷಯ. ಫಿಲ್ಟರ್ ಇಲ್ಲದೇನೆ ನೀರು ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕಾಗಿ ಎಷ್ಟೋ ಈ ಪ್ರಕೃತಿಗೆ ಸಂಬಂಧಪಟ್ಟಿರೋ ವಿಷಯಗಳನ್ನು ಆದಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿರೋ ಇದು ಒಂದು ಚಿಕ್ಕ ಸಮಯ. ಅದಕ್ಕಾಗಿ ನಾನು ನಿಮಗೆ ಈ ಒಂದು ಚಿಕ್ಕ ಸಂದೇಶವನ್ನು ಹೇಳ್ತಾ ಮತ್ತೊಮ್ಮೆ ಶ್ರೀ ನರಸಿಂಹಸ್ವಾಮಿ ಮತ್ತು ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು, ಇಷ್ಟು ನಮ್ಮ ಗ್ರಾಮಕ್ಕೆ ಬಂದಾಗ ನಿಮ್ಮ ಸ್ವಾಗತ ಮತ್ತು ಇಲ್ಲಿ ನಿಮ್ಮ ಹಾಸ್ಪಿಟಾಲಿಟಿಗಾಗಿ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ನಂದು ಎರಡು ಮಾತು ಮುಗಿಸುತ್ತೇನೆ.